ಹುಡುಗರು ಬಂದು ದಿನ ಕತೆ ರೂಢಿ ಹಾಕಿದ್ವಿ. ಇನ್ನ ಕತೆ ಹೊರತಕ್ಕಂತ ಹೋಗಂಗಲ್ಲ. ಅದಕ್ಕ ಹೇಳುದಾಯ್ತಪ್ಪ ಅಂದ್ರ ಪಡು ಮುಚ್ಚಿನ ಕತೆ ಹೇಳ್ಬಿಡು. ಹಾ, ನಾನು ಮತ್ತೊಂದು ಸಲ ಕೇಳಿಬಿಡ್ತೀನಿ. ಅಷ್ಟೇ ಯಾಕೆ ಇವು ತಾಮಯ್ಯನ ಪುರುಷನ ಚರಿತ್ರೆಯ ಕಥೆಯನ್ನ ಹೇಳ್ತೇನೆ. ನೀವೆಲ್ಲ ಭಕ್ತಿಯಿಂದ ಕೇಳ್ತೀರ? ಜಗತ್ತಿನ ಜ್ಞಾನ ತೊಡಗಿಸಿ ಸುಜ್ಞಾನದ ಮಾರ್ಗ ತೋರಿಸಲು ಮಾನವನಾಗಿ ಹುಟ್ಟಿ ಬಂದ ಮಹಿಮಾ ಪುರುಷರ ಕಥೆಗಳನ್ನ ಭಕ್ತಿಯಿಂದ ಕೇಳಬೇಕು. ಅಂದಾಗ ಭಕ್ತರ ಜೀವನ ಪಾವನ ಕೈತಿ. ಅಲ್ಲಿಂದ ಹೇಳ್ತೇನೆ. ಈಗ ಸುಮಾರು 160 ವರ್ಷಗಳ ಜ್ಞಾನಗಿರ್ಬೋದು. ಆ ಕಾಲದಾಗ ನಮ್ಮ ಈಗಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಿಡುಗುಂದಿ ಎಂಬ ಗ್ರಾಮದಲ್ಲಿ ಶರಣ ದಂಪತಿಗಳಾದ ಗುರುಲಿಂಗಪ್ಪ ಮಲ್ಲಮ್ಮ ಎಂಬವರ ಉದರದಲ್ಲಿ ಹುಟ್ಟಿ ಬಂದ ನಮ್ಮಪ್ಪ ವಾಡಮುಖ್ಯ. ಅವಂಗ ಬಸವ ಅಂತ ಹೆಸರಿತ್ತು. ಬಸಪ್ಪ ಬಸಪ್ಪ ಬಸವೇಶ್ವರ ನಿಮ್ಮ ಅಪ್ಪು ಬುತ್ತಿ ಕುಟುಟ್ಟ ಕುಟುಟ್ಟ ಕೊಡ್ರ. ಬಸಪ್ಪ ಬಸವೇಶ್ವರ ನಿಮ್ಮ ಅಪ್ಪು ಬುತ್ತಿ ಕುಟುಟ್ಟ ಕುಟುಟ್ಟ ಕೊಡ್ರ. ಎಂಥ ತೇಜಸ್ಸಿನಿಂದ ಕಂಗೊಳಿಸುತ್ತಿದೆಯಲ್ಲ ಈ ಮಗುವಿನ ಮುಖ. ಯಾರಿರಬಹುದು? ಅರ್ಥವಾಯಿತು ಅರ್ಥವಾಯಿತು. ಪರಮಾತ್ಮ ಎಂಥ ವಿಚಿತ್ರ ಆಟಗಾರನಪ್ಪ. ಆಶೀರ್ವಾದ ಮಾಡಿ ನನ್ನಪ್ಪ. ಶಿವಭಕ್ತರಾದ ನಿಮಗೆ ಆ ಪರಮಾತ್ಮನ ಅಖಂಡ ಆಶೀರ್ವಾದ ನಿಮ್ಮ ಮಸ್ತಕದ ಮೇಲಿದೆ ಅಮ್ಮ. ದೊಡ್ಡ ಮಾತು. ಈ ದೇವ್ರನ್ನ ನನ್ನ ಕೈಯಾಗ ಕೊಡ್ತೀಯ ತಾಯಿ? ಇದಿಲ್ಲಪ್ಪ, ದೇವ್ರ. ಹೌದಮ್ಮ, ಈ ಮಗು ಸಾಧಾರಣ ಮಗು ಅಲ್ಲ. ಈ ಭಾಗದ ಜನರ ಅಂಧಕಾರತ್ವವನ್ನು ಅಳಿಸಿ ಬೆಳಕಿನೆಡೆಗೆ ಸಾಗಿಸಲು ಜನ್ಮವೆತ್ತಿ ಬಂದ ಮಹಿಮ ಪುರುಷನಿವನು. ಏನಿನ್ ಒಡಪಿನ ನುಡಿ ನನಗೆ ಅರ್ಥ ಆಗಲಿಲ್ಲಪ್ಪ. ಇಪ್ಪ ಅರ್ಥ ಆಗಲಿಲ್ಲ. ಈಗ ನಿನಗದು ಅರ್ಥವಾದರೂ ವ್ಯರ್ಥ. ಆದರೆ ಒಂದು ಮಾತು ಮಾತ್ರ ಸತ್ಯ. ಈ ನಿನ್ನ ಮಗ ಮನೆಗೆ ಮಗನಾಗಿರಲ್ಲ. ಏನ್ ಹೇಳಕತ್ತೀರಿ ನೀವು? ಮರಬೇಡ ತಾಯಿ, ಈ ನಿನ್ನ ಮಗ ನಂಬಿದ ಜನರಿಗೆ ದೇವರ. ಯೌವನಾವಸ್ಥೆಗೆ ಬರುವ ಮುಂಚೆ ಮನೆ ಬಿಡ್ತಾನೆ, ಊರ್ ಬಿಡ್ತಾನೆ. ಸೋಯಿ ಸಂಚಾರ. ಅಯ್ಯೋ, ಇದೆಲ್ಲ ಕೇಳಿ ನಾನು ಹೆಂಗೆ ಸಹಿಸ್ಲು ನನ್ನಪ್ಪ, ಹೆಂಗೆ ಸಹಿಸ್ಲು? ಈ ಜನರ ಜೀವಗಳನ್ನೆಲ್ಲ ಸೃಷ್ಟಿಸಿದ ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಹೀಗೆ ನಡೆಯಬೇಕೆಂದು ನಿಯಮಬದ್ಧವಾಗಿ ನಿರ್ಣಯಿಸಿರುತ್ತಾನೆ. ಆದದ್ದೆಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೆ. ಬರ್ತೀನಿ ತಾಯಿ. ಇಲ್ಲ, ನನ್ನ ಮಗು ನನ್ನ ಕರ್ತವ್ಯ, ನನ್ನ ಮಗು ನನ್ನ ಕರ್ತವ್ಯ. ಯಾರೋ ಒಬ್ಬ ಯುವತಿಗಳು ನಮ್ಮ ಮನೆಗೆ ಬಂದಿದ್ರು. ಇಷ್ಟ ಹೌದಲ್ಲ, ಅದಕ್ಕೆ ಅಷ್ಟು ಚಿಂತೆ ಮಾಡ್ತದೆ.
ಕೊಡೋನು ಅವನ ಕಸ್ಕೊಳ್ಳೋನು ಅವನ ಅಂದ್ಮೇಲೆ ನಮ್ ಕೈಯಾಗ ಏನೈತೆ? ಇಲ್ಲ, ನೀವೇನೇ ಅಂದ್ರೆ ನನ್ ಮಗನ್ ನನ್ ಬಿಟ್ಟು ಕೊಡಂಗಿಲ್ರಿ, ನನ್ ಮಗನ್ ನನ್ ಬಿಟ್ಟು ಕೊಡಂಗಿಲ್ಲ. ಗೊತ್ತಿ, ಈ ಜಗತ್ನೊಳಗ ನಂದು ನಮ್ದು ಅನ್ನೋ ಸ್ವಂತ ಯಾವುದೂ ಇಲ್ಲ. ಗೊತ್ತೈತು ನಿಮ್ಗೆ? ನವ ಮಾಸ ಹೊತ್ತು ಹೆಚ್ಚು ಸಂತ ನಿಮ್ಗೆ ಹೆಂಗ್ ಗೊತ್ತಾಗಿತ್ತು? ನನಗ ಅರ್ಥ ಆಕೈತ್ ಮಲ್ಲಂದೆ. ಆದ್ರೆ ಏನು ಪ್ರಯೋಜನ? ನಾವೆಲ್ಲ ಈ ಭೂಮಿ ಮೇಲೆ ಯಾಕೆ ಬಂದೀವಿ, ಯಾಕೆ ಬದುಕೀವಿ, ಏನು ಸಾಧಿಸಕತ್ತೀವಿ ಅನ್ನೋದು ನಮಗೇನಾರು ಗೊತ್ತೈತೇನ? ಅದ ನಮಗೆ ಮಕ್ಕಳಿಲ್ಲ ಅಂತೇಳಿ ನೀವು ಕೊರಗು ಹೇಳಿದಾಗ ನಮ್ಮ ಮನೆಗೆ ಒಬ್ಬಕ್ಕೆ ಭಿಕ್ಷುಕಿ ಬಂದ್ಲು. ಹೊಟ್ಟೆ ಸ್ಥಿತಿ, ಹಸಿದ ಹೊಟ್ಟೆ ತುಂಬುವಷ್ಟು ರೊಟ್ಟಿ ಇದ್ರೆ ಕೊಡಿ ಅವ್ವ. ನಿನ್ನ ಹೆಚ್ಚು ಹೊಟ್ಟಿ ಚೆನ್ನಾಗಿರ್ಲಿ ನನ್ನ ಮಗ್ಗ, ನಿನ್ನ ಮಕ್ಕಳ ಹಳೆಯ ಬಿದ್ದರೆ ಕೊಡವ. ಯಾಕೆ ತಾಯಿ ಸುಮ್ಮನಾದೆ? ನಾನೇನಾರ ಕೇಳಬಾರ್ದು ಕೇಳಿಲ್ಲ? ಇಲ್ಲವ, ನೀನು ತಪ್ಪು ಕೇಳಿಲ್ಲ. ಆದ್ರ ನೀ ಕೇಳಿದ ಕೊಡಕ ನನ್ನ ಹತ್ರ ಏನು ಇಲ್ಲವ, ಯಾಕಂದ್ರ ನನಗ ಮಕ್ಕಳಿಲ್ಲವ. ನನ್ನ ಮಾತು ಕೇಳಿದ್ರೆ ನನ್ನ ಹೊಟ್ಟೆ ಹಸ್ತು. ಆದ್ರ ಮಕ್ಕಳಿಲ್ಲದ ಮನ್ಯಾಗ ರೊಟ್ಟಿ ತಿನ್ನಾಕ ನನಗ ಮನಸ್ಸಿಲ್ಲ. ಮಕ್ಕಳಿಲ್ಲ ಅಂತ ನನ್ನ ಮನೆಯಾಗಿನ ರೊಟ್ಟಿ ಆ ತಾಯಿ ವಿಷ ಆತು. ಏನು ನಾನು ಬದುಕಬಾರ್ದ್ರಿ, ನಾನು ಬದುಕಬಾರ್ದು. ಸಮಾಧಾನ ಮಾಡ್ಕೊಂಡು ಹೆಂಗ ಸಮಾಧಾನ ಮಾಡ್ಕೊಳ್ರಿ, ಹೆಂಗ ಸಮಾಧಾನ ಮಾಡ್ಕೊಳ್ಳಿ? ನಮಗ ಯಾಕೆ ಕೇಳು? ನಾವ್ ಯಾರಿಗಾರ ಕೇಡ್ ಮಾಡಿದ್ರ ನಮಗ್ ಕೇಡಾಕತಿ. ಬಂದು ದುಃಖನೆಲ್ಲ ನುಂಗಿ ಸದಾ ದೇವರ ಸೇವಾ ಮಾಡೋ ನಮಗ ಎಂದಿಗೂ ಕೇಡಾಗೋದಿಲ್ಲ ತಿಳಿ. ಇಲ್ಲ ಇಲ್ಲ, ನಾನು ಬದುಕಬಾರ್ದ್ರಿ, ನಾನು ಬದುಕಬಾರ್ದು. ದೇವ್ರ ಮಕ್ಕಳಿಲ್ಲ ನನ್ ಯಾಕಪ್ಪ ನೀನು ಬದುಕ್ತೀನಿ, ನನ್ ಯಾಕೆ ನೀನು ಬದುಕಿಸಿದಿ? ಇಲ್ಲ, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಪರಮಾತ್ಮ ಮಲ್ಲಂಬೆಪ್ಪ, ತಂದೆ ಯಾರ್ರಿ ನೀವು? ನಮ್ಮ ಹೆಸರು ಕೂಗಿದ್ರಲ್ಲ ದೇವ್ರ. ದೇವ್ರಂತ ತಿಳ್ಕೊ, ದೇವ್ರನ್ನ ನಂಬಿ ದೈವಿ ಭಕ್ತರಾದ ನಿಮಗ ದುಃಖ ಇರಬಾರ್ದು. ಮಲ್ಲಮ್ಮ, ಇನ್ ಮುಂದೆ ಮಕ್ಕಳಿಲ್ಲದ ಕೊರಗು ನಿನಗೆ ಇರುವುದಿಲ್ಲ. ನಿಮ್ಮ ಮಣಿ ಮುಂದಿನ ಬಸವ ಮೂರ್ತಿನ ನಿನ್ನ ಮಗನಾಗಿ ಹುಟ್ಟಿ ಬರ್ತಾನ, ಚಿಂತೆ ಮಾಡಬೇಡ. ಆದ್ರ ಅವಂಗ ಜವಳ ತೆಗಿಸ್ಬೇಡ. ಹಂಗ ಅವತ್ತೆ ಆ ಭಿಕ್ಷಕ್ಕೆ ನಿನಗೆ ಮನಸ್ಸಿಗೆ ನೋವು ಕೊಡದಿದ್ರ ಎಲ್ಲಿ ಆ ಪರಮಾತ್ಮನ ಸುರುಪಿಯಾದ ದರ್ಶನ ನಮಗಾಗ್ತಿತ್ತು? ಈ ಮಗ ಎಲ್ಲಿ ಹುಡ್ತಿದ್ದ? ನಿಮ್ ಮಾತ್ ಕರೆ ಇತ್ತು, ಆದ್ರ ಆ ದೇವ್ರು ಹಂಗ ಕೊಡೋದ್ ಯಾಕ, ಹಿಂಗ್ ಕಿತ್ಕೊಳದ್ ಯಾಕ? ಅದು ಅವನ ಮಾಯದಾಟ ಮಲ್ಲಂದೆ. ಯಾವ ಗಿಡದ ಹಣ್ಣು ಬಹಳ ಸಿಹಿ ಆಗಿರ್ತಾವೋ ಆ ಗಿಡಕ್ಕೆ ಕಲ್ಲು ಬಹಳ ಬೀಳ್ತಾವೋ. ಯಾಕೆ ಹಿಂಗ ನೋಡಕತ್ತ? ನಿಮಗ ನೋವು ಅನ್ನೋದ ಇಲ್ಲೇನು? ಯಾಕೆ ನೋವು ಮಾಡ್ಕೋಬೇಕು? ಅವತ್ತ ಆ ಪರಮಾತ್ಮನ ಸ್ವರೂಪಿ ಹೇಳಿಲ್ಲೇನು ದೈವಿ ಭಕ್ತರಾದ ನಿಮಗ ದುಃಖ ಇರಬಾರ್ದು ಅಂತ? ಹೌದು, ಮತ್ತ್ಯಾಕೆ ನಾವು ದುಃಖ ಪಡ್ಬೇಕು? ನೀ ಹೇಳ್ದಂಗ ಆ ದೇವರು ನಮ್ಮ ಮಗನ ಮನಿ ಬಿಡಿಸೋದಾದ್ರೆ ಮನಿ ಮಗನಾಗಿರಾಕ ಮತ್ತೊಬ್ಬ ಮಗನ ಕೊಟ್ಟೆ ಕೊಡ್ತಾನನ್ನು ನಂಬಿಕೆ ನನಗೈತಿ. ಗೊತ್ತಾಯ್ತು, ಮನೆಗೆ ಹೋಗಿ ನೋಡಿ.
ಆಟ ಆಡಕತ್ತೀನೋ ನಮ್ಮಪ್ಪನೇ ಊಟ ಮಾಡ್ಬಾ. ಆಟ ಆಡು ಮನಸ್ ಬಂದಂತವ ಆಟ ಆಡ್ತೀನಿ, ಊಟ ಆಡು ಮನಸ್ ಬಂದಾಗ ಊಟ ಮಾಡ್ತೀನಿ. ತಮ್ಮನಿಗೆ ಹೇಳಕಂದ್ರೆ ಅದ ಕಡೆಯಿಂದ ಆಗೋದಿಲ್ಲ ನೋಡು. ಹೋಗವನೇ ಹೋಗು. ಆತು ಯಾವಾಗರ ಬಾ. ಯಾಕೆ ಮಲ್ಲಂಬೆ ಮಲ್ಲಂಬೆ ಯಾಕೆ ಮಲ್ಲಂಬೆ ಏನಾಯ್ತು ಏನಾಯ್ತು ಅಂದ್ರೆ ಅವತ್ತ ದೇವ್ರು ನನ್ನ ಬಾಯಲ್ಲಿ ಆಡ್ಸಿದ ಮಾತು ಕರೆನೇ ಆಯ್ತು. ಅಂದ್ರೆ ನನಗೆ ಎರಡನೇ ಮಗ ಹುಟ್ಟು ಬರೋದು ಖಾತ್ರಿನ. ಮಲ್ಲಂಬೆ ಮಲ್ಲಂಬೆ ಹೊಡೆದ್ರ ಮಣಿಪುರ ಮಣಿಪುರ ದಾಟಿರ್ಬೇಕು. ಮನೆಗೆ ಬಂಗಾರ ನೀ ಮನೆಗೆ ಸಿಂಗಾರ ನೀಡಿ ಕಟ್ಟಿನ ಮನಸ್ಸಿನ ಬಿಲ್ಲದ ಹಾಲು ಬಿಲ್ಲುತ್ತ ಜಂಗಮನಿಗೆ ಅನ್ಸೈತಲ್ಲ ಯಾರ್ ಬೇಡ ಅಂತಾರ ಹೇಳದ್ರಾತು. ನಿನ್ನ ಮನಸ್ಸಿನಾಗ ಬಂದೈತೆ ಅಂದ್ರೆ ಯಾರು ಬೇಡ ಅಂತಾರ. ಹೋಗಿ ಕರ್ಕೊಂಡು ಬಂದ್ಬಿಡ್ರಿ. ಇಲ್ಲ ನಮ್ಗೆ ಆಗೋದಿಲ್ಲ, ನಮ್ಗೆ ಬೇರೆ ಕೆಲಸ ಐತಿ. ಬರಕ್ ತಡ ಆಗ್ತದ ಏನ ಬಸವೇಶ್ ಅದನ್ನಲ್ಲ ಅವನಿಗೆ ಹೇಳಿ ಕಳ್ಸು. ಕರ್ಕೊಂಡ್ ಬರೋದು ಅಷ್ಟ ಯಾಕವ ಕುಂತ್ಕೊಂಡು ಕರ್ಕೊಂಡ ಬರ್ತೀನಿ. ಮೊದಲು ನೀ ತಮ್ಮನೊಳಗೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಬಂಗಾರ ನೀ ಮನೆಗೆ ಸಿಂಗಾರ ನೀ ಜಿಗಿ 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 ಹೌದಲ್ಲ. ಹೋಗ್ಬಿಟ್ಟೆ ಲಗುನ ಕರ್ಕೊಂಡ ಬರ್ತೀನಿ. ಲಗುನ ಬಾಯಪ್ಪ ಲಗುನ ಬಾ. ಯಪ್ಪ ಎಷ್ಟು ಮಂದಿನ ಕರ್ಕೊಂಡ್ಬರಕತ್ತ ನೀವ ಮಲ್ಲಂಬೆ ಮಲ್ಲಂಬೆ ಯಾಕ್ರಿ ಬಸವೇಶ್ಗೆ ಏನ್ ಹೇಳಿ ಕಳಿಸಿದ್ದೆ? ಹೆಂಗೂರಿ ಬಿನ್ನಕ್ಕೆ ಹೇಳಕ್ಕ ಒಬ್ರಿಗೆ ಬಾ ಅಂತ ಹೇಳಿವೋ? ಏನ್ ಬಾಳ ಮಂದಿಗೆ ಬಾ ಅಂತ ಹೇಳಿಯೋ? ಬಾಳ ಮಂದಿಗೆ ಹೇಳಕ್ಕ ನಮ್ಮ ಮನೆಗೆ ಏನೈತ್ರಿ ಇರದ ಒಬ್ರು ಅಷ್ಟು ಗಿಣ್ಣ ಪ್ರಸಾದ ಆಗಿ ಉಳಿದ್ರೆ ನಮಗಟ್ಟ. ಅದನ್ನ ಅವಾಗ ಬಾಯಿ ಬಿಟ್ಟು ಹೇಳ್ಬೇಕು. ಇಲ್ಲ ನೀ ಒಬ್ರಿಗೆ ಹೇಳಿಬಾ ಅಂತ ಹೆಂಗಂತ ನನ್ನ ಬಾಯಾಗ ಬಂದಿನ ಬಿಡ್ರಿ. ಹೋಗ್ಲಿ ಏನಾತ್ರಿ? ಮಾನ ಹೋಗೋ ಪ್ರಸಂಗ ಬಂದೈತೆ ಮಲ್ಲ ಅಂದ್ರೆ. ಅಂದ್ರೆ ಏನಾತ್ರಿ? 15-20 ಜಂಗಮರು ಕರ್ಕೊಂಡ್ಬರಕತ್ತಾನ ನಿನ್ ಮಗ? ಅಯ್ಯೋ ದೇವ್ರಿ, ಯಾಕಪ್ಪ ಈ ಪರೀಕ್ಷೆ? ಬಂದ್ ಜಂಗಮರು ಗುಣಿಸ್ಲಾರ್ದ ಹೊಳಿ ಕಳ್ಸಿದ್ರ ಮಾನ ಹೋಗ್ತತಿ, ಜಂಗಮರು ಶಾಪ ತರ್ತತಿ. ಈಗ ಏನ್ರಿ ಮಾಡೋದು? ನನಗೊಂದೂ ತಿಳಿಯಲ್ದು ಮಲ್ಲಂಬೆ, ಮುಗಿಲು ಕಳಿಸಿ ಮ್ಯಾಲ್ ಬಿದ್ದಂಗ ಆಗೈತಿ. ಯಪ್ಪ ಕರ್ಕೊಂಡ್ ಬಂದೆ ನೋಡ್ರಿ. ಯಾಕೆವ ಕರ್ದಿ ಅಪ್ಪ? ಎಂತ ಪರೀಕ್ಷೆ ಓದ್ತಿದ್ದೀಯೋ ಅಪ್ಪ ನೀನು? ಯಾಕೆವ ಏನಾಕೆ ಇಷ್ಟಾಕ್ ಒಂದ್ ಮಂದಿ ಜಂಗವರಿಗೆ ಉಳಿಸೋ ಅಷ್ಟು ಗಿಣ್ಣ ನಮ್ಮನ್ಯಾಗ ಇಲ್ಲ ಅಪ್ಪ. ಈಗಿರುದು ಒಬ್ಬರಿಗೆ ಆಗುವಷ್ಟು. ಮತ್ ನೀನ ಹೇಳಲವ ಜಂಗಮರಿಗೆ ಭಿನ್ನ ಹೇಳ್ಬಾ ಅಂತ? ಒಬ್ಬರಿಗೆ ಹೇಳೋದಾದ್ರ ಜಂಗಮ ಅಂತ ಹೇಳ್ಬೇಕು. ಒಳತನ್ನಪ್ಪ ಹಂಗೆಲ್ಲ ಜಂಗಮರಿಗೆ ಹೇಳ್ಕೊಟ್ಟಿನ ಪಡಿಸ್ಬಾರ್ದು. ಆಯ್ತ್ ಬಿಡಿಯವ, ಈಗ ಏನ್ ಮಾಡೋದು? ಏನ್ ಮಾಡ್ಲೋ ನನ್ನಪ್ಪ, ಅವ್ರಿಗೆಲ್ಲ ನಾನು ಹೆಂಗ್ ಉಣಿಸ್ಲಿ? ಯಾಕೆಪ್ಪ ನಗ್ತಿ? ಉಣಸಾಕ್ ನೀನ್ ಯಾರವ ನಾ ಯಾರು? ಉಣಸಾಕ್ ಬ್ಯಾರೇನ ಅದನ, ನಾ ಅವನ್ ಕೇಳ್ತೀನಿ. ಹ್ಮ್ ತಾರವ ಇಲ್ಲ ಗಿಣ್ಣ.
ಸರಿ ಸರಿ. ಇದೊಂದು ಕಡ್ಡಿ ಪೌಡ ಕೊಡವ. ಎಲ್ಲಾರಿಗೂ ಊಟಕ್ಕೆ ಕುಂದಕಂತ ಹೇಳುವಪ್ಪ ದೇವ್ರ ದಿನ ಕಾಯಪ್ಪ. ತೆಗಿಲಾರ್ದ ಎಲ್ಲಾರ್ಗೂ ಬಳಸವ ಎಲ್ಲಾರು ಅಂತಾರ. ಚಿಂತಿಲ್ಲ ಎಲ್ಲೆಲ್ಲಾರ ಬಂದು ಮಕ್ಕೊಂತೀಯಲ್ಲೋ ಅಪ್ಪ. ಅಯ್ಯವ್ವ ನನ್ನ ಊಟದ ಕಾಟ ಬ್ಯಾಡಂತ ನಾ ಇಲ್ಲಿ ಬಂದು ಮನೆಗಿನಿ. ನನ್ನ ಹಸಿವಾದಾಗ ಬಂದು ಅಂತೀನಿ, ನೀವು ಹೋಗವ. ನಿನ್ ತಿಳಿದಂಗ ಮಾಡಪ್ಪ, ನಿನಗ್ ವಾಪ್ಸಾಕ್ ನನ್ನ ಕೈಯಾಗಿಂದ ಆಗುದಿಲ್ಲ. ಆದ್ರೆ ಒಂದು ಕೆಲಸ ಮಾಡ್ತೀಯ? ಹೇಳವ ಏನದು? ಮನ್ಯಾಗ ಕಟಿಗೆ ಆಗ್ಯವ್, ಹಂಗ ಆಕಳ ನೇಸ್ಕೊಂಡು ಅಟ್ ಕಟಿಗೆ ಮಾಡ್ಕೊಂಬಂದ್ರೆ ನಿನ್ ಪುಣ್ಯ ಬರ್ತದ ನೋಡಪ್ಪ. ನೀ ಇಷ್ಟ ಹೇಳಿದ ಪುಣ್ಯ ಬರುತ್ತಂತ ಬಿಟ್ರೆ ನಾ ಯಾಕ್ ಬಿಡ್ಲವ? ಬರ್ತೀನಿ, ನಡಿಯವ. ಬಾಯಪ್ಪ, ಹಂಗಾರ ಹೋಗುನ್. ಆಕಳ ಇಲ್ಲೇ ಮೇಯ್ಸಾಕ್ ಬಿಟ್ಟು ಕಟ್ಗಿ ಹೋಗಿ ಮನೆಗೆ ಇಟ್ಟು ಬರ್ಬೇಕಂದ್ರ ಹಗ್ಗಿಲ್ಲ. ಏನ್ ಮಾಡ್ಲಪ್ಪ ಮ್ಯಾಗಿನಪ್ಪ? ನೀ ಬಂದೇನ ನನ್ ಸಹಾಯಕ?
ಮನೆಗೆ ಬಂದ್ಯಾ? ನಡಿ, ನಿನ್ನ ಕೆಲಸ ಮುಗಿತು, ಹೋಗೋಣ ನಡಿ. ಹಾ, ಏನಂದಿ? ಮನ್ಯಾಗ ಇಲ್ಲೇ ಇದೆಯಾ? ಏ ಉಚ್ಚಪ್ಪ, ಇಲ್ಲೇ ಇದ್ರೆ ನಿನ್ನ ಕಲ್ಲೋಗೋದು ಸಾಯಿಸ್ಬಿಡ್ತಾರ. ನಡಿ, ನೀ ಎಲ್ಲಿ ಅಲ್ಲೇ ಬಿಟ್ಬಿಡ್ತೀನಿ. ನಡಿ 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 ನಡಿ. ಏನ್ ಗುರ್ಲಿಂಗಪ್ಪ, ಕೆಲಸ ಜೋರ್ ನಡತಿ? ಏನಿಲ್ಲ ಬಾರಾಮಣ್ಣ, ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣ ಅವ್ರು ಹೇಳಿದೇನು? ಬರೋಬರ್ ಐತಿನಿ ಹೇಳು. ಎಷ್ಟಾದ್ರೂ ನೀವು ತಿಳ್ಕೊಳ್ತಿದ್ದಾವ ಅಂದಂಗ ಬೆಳೀತಾ ಇರೋ ಮಗನಿಗೆ ಕಾಯಕ ಮಾಡ ಅಂತ ಹೇಳಕ್ ಆಗುದಿಲ್ಲನ? ಎಂಥ ಮಾತು ಕೇಳಿದ್ರ ಅಮ್ಮಣ್ಣ, ನೀ ಕೇಳುದು ಬರೋಬರಿನ. ಎಷ್ಟೋ ಸಲ ಅವಾಗ ಏನೇನೋ ಹೇಳ್ಬೇಕಂತೀನಿ, ಹೇಳಕ ಬಾಯಿ ಬರೋದಿಲ್ಲ, ಯಾಕಂತ ತಿಳಿಯೋದಿಲ್ಲ. ಅಲ್ಲ ಗುರ್ಲಿಂಗಪ್ಪ, ತುಂಬ ಹಿಂಗೆ ಮಾಡ್ಕೊತ ಹೋದ್ರೆ ಮುಂದಿನ ಗತಿ? ಆ ದೇವರಿಗೆ ಪ್ರೀತಿ. ಒಂದು ಕೆಲಸ ಮಾಡು, ನಾಳೆ ನಮ್ಮ ಹೊಲಕ್ಕೆ ನಟ್ ಕಡೆಕ್ ಆಳ್ಗೊಳ್ಬೇಕಾಗ್ಯವ, ಹೇಳಿ ಕಳಿಸ್ತೇನೆ ನೋಡು. ನನಗಂತೂ ಹೇಳ ಮನಸ್ಸಿಲ್ಲ, ಇನ್ನೇನಿದ್ರು ಅವ್ರವ್ನೇ ಹೇಳಬೇಕು. ಹ್ಞೂ, ಆತು, ಅವ್ರವ್ನ ಕೈನೇ ಹೇಳ್ತಕ್ಕಿ ಕಳಿಸೋ ಪ್ರಯತ್ನ ಮಾಡ್ತೀನಿ ತಗೋ. ಆತ ಹಂಗಾರ ನಾವೊಂದು ಆಳು ಕಡಿಮೆ ಹೇಳ್ತೀನಿ, ಮರಿಲಾರು ಕಳಿಸು. ಭೂಮಿ ತಾಯವ್ವ, ನಿನ್ ನಡುನು ಬಾದ್ವಾಡ್ದವ್ವ, ಬಾದ್ವಾಡ್ದು. ನಿನ್ ಮೇಲೆ ನಡಿತೀವಿ, ನಿನ್ ಮೇಲೆ ಬೆಳಿತೀವಿ, ನೀ ಬೆಳೆದು ಕೊಟ್ಟಿದ್ರೆ ಹೊಟ್ಟಿ ತುಂಬಿಸ್ಕೊಂತೀವಿ. ನಿಂದ ತಿಂದು ನಿನ್ ಮೇಲೆ ಹೊಲಸಾಕಿ ಆದ್ರೂ ನೀನ್ ನಮ್ಮ ಮೇಲೆ ಸಿಟ್ಟಿಲ್ಲ. ದೊಡ್ಡಕ್ಕವ ನೀನು, ಬಾ ದೊಡ್ಡಕ್ಕಿ. ಅಲ್ಲಪ್ಪ ನೋಡಲ್ಲೇ ಬಸವಣ್ಣ, ಮಣ್ಣು ಹೆಂಟಿ ಕೂಡ ಮಾತಾಡಕತ್ತಲ್ಲ, ಹುಚ್ಚು ಹಿಡಿದೈತೆ ನಮ್ಗ. ಹೌದು ಅಕ್ಕಲ್ಲಪ್ಪ, ಕರೆನ ಹುಚ್ಚಿಡತ್ ನೋಡ ಅವ್ಗ. ಏಯ್, ಏನ್ ನೋಡಕತ್ತಿರ್ವ? ಬಡ ಬಡ ಕೆಲಸ ಮಾಡ್ರಿ. ನೀವು ನಮಗೆ ಹೇಳಕತ್ತಿರಲ್ರಿ, ಮಣ್ಣು ಹೆಂಟಿ ಕೂಡ ಮಾತಾಡ್ಕೊಂಡು ಕುಂತಾನ ಬಸವ ಅವ್ಗ ಹೇಳ್ರಿ. ಯಪ್ಪ, ಅವ್ನು ಹೇಳೋದು ವಾಜ್ಯ ಐತ್ರಿ. ಒಂದು ಕೆಲಸ ಮಾಡ್ರಿ, ಹೆಂಗಾದ್ರೂ ಊಟದ ಹೊತ್ತಾಗೈತಿ, ಇನ್ನು ನೂರು ಹರ್ದಾರಿ ಹೋಗಿ ನೀರು ತರೋರು ಯಾರು? ನಮಗ್ಯಾಕೆ ಹೇಳ್ತೀರಿ? ಕೆಲಸ ಮಾಡೋರು ಕುಂತಾನಲ್ಲ ಬಸವ ಅವ್ಗ ಹೇಳ್ರಿ. ನೀ ಕೆಲಸ ಮಾಡೋದು ಅಷ್ಟಾಗತ್ತ, ಅವ್ನು ನೀರು ತರೋದು ಅಷ್ಟಾಗತ್ತ. ಹೌದ್ರಿ, ಮತ್ತೆ ನಟ್ಟು ಕಡಿದು ಬೇಯಿಸಿ ನೀರು ತರೋದು ಹೇಳ್ತಿ ಅಂತ. ಬಸವ ಬಸವ ಹೇಳ್ತೇನೆ ಹೇಳಿದ್ದು. ಇಲ್ಲಲ್ರಿ, ಯಾಕ್ರಿ? ನೀವು ಕೆಲಸ ಮಾಡ್ತಾರ, ನೀವು ಹೋಗಿ ನೀರು ತರ್ತೀಯಾ? ತರ್ತೇನ್ರಿ. ಎಲ್ಲಿ ಐತ್ರಿ ನೀರು? ಇಲ್ಲೇ ಐತ್ ನೋಡು ಅಪ್ಪ, ಮೂರು ಹರ್ದಾರಿ ಹೋದ್ರೆ ಸಿಗ್ತಾವ ನೀರು. ನೀರು ತರಾಕ ಮೂರು ಹರ್ದಾರಿ ಹೋಗ್ಬೇಕ? ಬೇಡ, ಇಲ್ಲ ಮಗ್ಲ ಹೊಲ್ದಾಗ ಹಳ್ಳ ಹರ್ಬೇಕ, ಬರ್ತಿ ತೋಡಿ ನೀರು ತಮ್ಮ. ಅದ ಹೋಗು, ನೀರು ತಮ್ಮ ಹೋಗ. ನೀನು ಒಂದೊಂದು ಕರೆ ನಂಬರ್ ಸಿಗ್ತೀಯ? ಹೇಯ್ ಹುಡುಗಾಟ ಬಿಡ್ರಿ. ಹೇಯ್, ಇದು ಕೊಡೋಂಗ ಬಸವ, ನೀರು ತಮ್ಮ ನೀನು. ತಗೊಳ್ರಿ, ನೀರು ತಂದು ಕೊಡ್ತೀನಿ, ಕುಡ್ರಿ. ವಾ, ಹಿಂಗ್ ಹೋಗಿ ಹಿಂಗ್ ಬಂದೆಲ್ಲ ನೀರು ತಂದಿವನು ಹುಡುಗಾಟ ಮಾಡಕತ್ತೀವ? ಹುಡುಗಾಟ ನಾನು ಯಾಕೆ ಮಾಡ್ರಿ, ಬೇಕಾದ್ರೆ ನೋಡ್ರಿ. ಮಾಟ ಮಾಡಿ ತಂದ್ಗಿಂದ ನೋಡ್ರಿ. ಮಾಟ ಇದು ಮ್ಯಾಗ್ನವ್ ನಾಟ, ಮಾಟ ಅಂತ ನೀ ತಿಳಿದ್ರೆ ನಾನೇನು ಮಾಡ್ಲಿ? ಅದು ಆತ್ ಬಸವ, ನೀರು ಎಲ್ಲಿಂದ ತಂದಿ? ಮಗ್ಲು ಹೊಲ ಅಲ್ಲೇ ಹೊರ್ತಿ ತೋಡ್ ತೋಡ್ ತಂದಿನಿ. ನೋಡ್ ಹೋಗ್ರಿ, ಗೊತ್ತಾಕೈತಿ. ಜಲ್ದಿ ನೀರ್ ತಂದ್ರ ಅದ್ ಏನ್ ಮಾಡೋ ನೋಡು.
ಪೌಡ ಮಾಡ್ಬಿಟ್ಟನಲ್ಲ ಹೋಯಪ್ಪ, ನೀರು ಪೌಡರ್ ಮಾಡ್ಬಿಟ್ಟು ನೋಡ್ರಿ ಈ ಒಣ ಹೊಲ್ದಾಗ ನೀರು ಬಂದವ ಯಪ್ಪ ಇದ್ರ ಹೊರತಿ ತಗೋಣ ಗಮನ ಕೇಳ ನೋಡ್ರಿ. ಹಗುರು ಲೋಯಪ್ಪ ಬಸವೇಶ ಪವಾಡ ಮಾಡಿಬಿಟ್ಟಲ್ಲ ಹೋಯಪ್ಪ. ಯಪ್ಪ ನಾನು ನಿನಗೆ ಭಾಳ ಅನ್ಕಿಸ್ತೀನಪ್ಪ, ನನ್ನ ತಪ್ಪಾತಪ್ಪ ಕ್ಷಮ ಮಾಡಪ್ಪ. ಯಪ್ಪ ನಾನು ನಿನಗೆ ಭಾಳ ಅನ್ಕಿಸ್ತೀನಪ್ಪ, ಯಪ್ಪ ನಂದು ತಪ್ಪಾತ ಕ್ಷಮ ಮಾಡಪ್ಪ. ಯಪ್ಪ ಕ್ಷಮಿಸಾಕ ನಾ ಯಾರು, ಇಂದಿಲ್ಲ ನಾಳೆ ಊರ್ ಬಿಟ್ಟು ಹೋಗವ. ಎಲ್ಲಿ ಹೋಗ್ತೀವೋ ತಂದೆ? ಆ ಎಲ್ಲಿಗೆ ಅಂತ ಹೆಂಗೆ ಹೇಳಿ ಕಳಸಾವ ಹೋಗ. ಎಲ್ಲಿಗೆ ಹೋಗ್ತೀನಿ? ಆ ಅದೂ ಗೊತ್ತಿಲ್ಲ, ಅವ ಕರೆದಾಗ ನಾವು ಹೋಗವ. ಬಸವ ನೀನಿನ್ನು ಸಂಚಾರದತ್ತ ಸಾಗಬೇಕಪ್ಪ. ಏಳು, ನಿನಗೆ ಸೂಚಿಸಿದ ಸಂಚಾರದತ್ತ ಸಾಗಲು ಸಿದ್ಧನಾಗು. ಏಳು, ಸಿದ್ಧನಾಗು, ಸಿದ್ಧನಾಗು, ಸಿದ್ಧನಾಗು. ಅಪ್ಪನೆ ಆದಂಗ ಆತು, ಇನ್ನು ತಡ ಮಾಡುವಂಗಿಲ್ಲ. ಇಲ್ಲಿ ಜವಾಬ್ದಾರಿ ಎಲ್ಲ ಅವನ ಮೇಲೆ ಐತಿ, ಅಂದಂಗ ಅಪ್ಪನೆ ಆದತ್ತ ಸಾಗೋದ. ಎಲ್ಲಾರು ಇದನ್ನ ಕೇಳ್ತಾರ, ಯಾಕ ಏನ? ಮೊದಲು ನೀ ಎಲ್ಲಿಂದ ಬಂದಿದ್ದು ತಿಳ್ಕೊಳ್ರು, ಮುಂದ ತಾನ ಕೇಳ್ತೈತಿ. ನಾ ಎಲ್ಲಿಗೆ ಹೊಂಟಿನೋ, ನೀವ್ ಎಲ್ಲಿಗೆ ಹೊಂಟಿರು, ಯಾರಿಗ ಗೊತ್ತೈತಿ? ಅದು ಗೊತ್ತಿರೋದು ಅವಂಗೊಬ್ಬಂಗ. ಇವ್ನು ಕೂಡ ಏನ್ ಮಾತಾಡ್ತಿರ ನನ್ನಡ್ರಿ, ಒಮ್ಮೆ ಚಲೋ ಮಾತಾಡ್ತೈತಿ, ಒಮ್ಮೆ ತಲೆ ಕೆಟ್ಟಂಗ ಮಾತಾಡ್ತೈತಿ. ನನ್ನರು ಓನ್ ಏ ಹಂಗೆಲ್ಲ ಅನ್ಬೇಡ್ರು, ಅವನ ಕೈಯಾಗ ಮಾಟ ಮಂತ್ರ ಎಲ್ಲ ಐತೆ ಅಂತಪ್ಪ. ಹೌದಾ? ಏ ಬಸವ ನನಗೂ ಮಾಯಾ ಮಾಟ ಕಲಿಸ್ಕೊಡು, ನಾನು ಬರ್ತೀನಿ. ಏ ಉಚ್ಕೊಳ್ರ, ಈ ಜಗತ್ತ ಒಂದು ಮಾಯಾ ಮಾಟದ ಸಂತಿ, ಮ್ಯಾಲ್ ಕುಂತೊಟಿಯ ದೊಡ್ಡ ಮಾಟಗಾರ ಅವ ಮನಸ್ಸು ಮಾಡಿದ್ರ ನಾವೆಲ್ಲೋ ನೀವೆಲ್ಲೋ ನನ್ನ ಕೂಡ ಏನ್ ಬರ್ತೀರಿ? ಹೋಗ್ರಿ ಹೋಗ್ರಿ, ಸಂಸಾರ ಅನ್ನೋ ಬಲಿಯಾಗಿ ಬಿದ್ದು ಸಾಯ್ರಿ. ಮತ್ತ ಕೇಳ್ಬೇಡ, ನನ್ ಪಿತ್ತ ನೆತ್ತಿಗೆ ಇರ್ತೈತಿ, ಹೋಗ್ ಹೋಗ್ರಿ. ಏ ಮೊದ್ಲ ಒಂದು ಕರೆ ಬಾಯಿ ತೋಮಾರಯ್ಯ, ಅವ್ನ ಸವಾಸನ ಬೇಡ, ಬರ್ರಿ ಹೋಗಂಬರಿ. Thank you.
ಕರ್ಕೊಂಡ್ ಬಂದೇನ್ ನೀನು? ನಿನ್ ಮನಸ್ನಾಗ ಐತಂದ್ರ ನಾನೇ ಹಾಕ್ಬಿಡ್ಲಿ? ನೀ ಹಾಕೋತ ಅಂತ ತಿಳ್ಕೊಂಡ ನಾನು ಹಾಕೊಂಡೆ. ನೋಡಪ್ಪ, ಜೀವನದೊಳಗೆ ಗದಿಯೋ ಮಾತಂದ್ರ ಬಹಳ ದೊಡ್ಡದೈತಿ, ತಿಳಿದ್ರ ನೋಡಿದ್ರ ಅಷ್ಟ ಸಾಂದೈತಿ. ಅದು ಸಾಂದೈತು ದೊಡ್ಡದೈತು ನನಗಂತೂ ತಿಳಿಲಾರ್ದಂಗ ಐತಿ. ಆದ್ರೆ ನೆಲ್ಲಿನ ಸಿಗಬಲ್ದು, ಅದ್ರ ನೆಲ್ಲಿ ಸಿಗಬೇಕಾದ್ರ ಬಹಳ ಕಷ್ಟಪಡ್ಬೇಕು. ಜೀವನ ಸಣ್ಣ ಮಾಡ್ಕೋಬೇಕು, ದೇಹನ ಹಣ್ಣು ಮಾಡ್ಕೋಬೇಕು. ಹೌದು, ಮತ್ತೆ ಅದನ್ನ ತಿಳ್ಕೊಳಕನ ತಿರಿ 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 ತಿರ್ಗಾಕತ್ತಿರೋದು ನಾವು. ತಿರಗಾಕೈತಿವ್ ಕರೆ, ಆದ್ರೆ ಏನೂ ಪ್ರಯೋಜನ ಆಗಿಲ್ಲ. ಯಾರು ಒಬ್ಬರು ಪವಾಡ ಪುರುಷನ ದರ್ಶನ ಆದ್ರ ನಮ್ಮ ಜೀವನ ಪಾವನ ಆಗ್ತೈತಿ ನೋಡು. ಹೌದು ಮತ್ತೆ, ಗಟ್ಟಿಯಾಗಿ ನಿಂತರ ದೇವ್ರ ಭೇಟಿ ಆಗುದಂತ ತಿರುಗುನು ಯಾವ ಭೇಟಿ ಆಗ್ತಾನ ಆಗೋಲ್ಲಕ. ಇದು ದೃಢ ನಿರ್ಧಾರದ ಮಾತು. ನಿರ್ಧಾರಕ್ಕೂ ದೃಢ ನಿರ್ಧಾರಕ್ಕೂ ಬಹಳ ಫರಕ್ ಐತಿ. ದೃಢ ನಿರ್ಧಾರ ಮಾಡ್ಕೊಂಡು ಹೊರಟ್ರೆ ಯಾರು ಒಬ್ರು ಇವತ್ತು ದರ್ಶನ ಆಗೇ ಆಗತ್ತೆ. ತಿರುಗಬೇಕು, ನಂದಿ ಕೆಟ್ಟವರಿಲ್ಲ ಅಂತಾರ, ಆ ನಂಬಿಕೆ ಇಟ್ಟತ್ರ ಕೊಂಟೀವಿ. ಹೂ ನಡಿ, ಆತ್ ಬಿಡ ಹಂಗಾರ ಹಂಗ ಮಾಡೋಣ. ಆದ್ರ ಒಂದಿಟ್ಟು ಸಿದ್ಧಪತ್ರಿ ಸೇದು ರೂಢಿ ಮಾಡ್ಕೊಂಡ್ರ ಜೀವನ ಜಂಜಾಟನ ಮರ್ತು ಬಿಡ್ತೈತಿ. ಚೆನ್ನಗೂ ಹಂಗ ಅನ್ಸಾಕತ್ತೈತಿ. ಹೆಂಗು ಇಲ್ಲಿ ತನ ಬಂದೀವ, ಬಬಲದ ಕ್ಷೇತ್ರಕ್ಕೆ ಹೋಗೋಣ, ನಿಮ್ ಮುಂದೆ ಏನಾಗತ್ತೆ ನೋಡೋಣ. ಹಂಗ ಮಾಡೋಣಂತೆ. ಹೂ ನಡಿ ನಡಿ ಹಂಗಾರ ನಡಿ ನಡಿ ನಡಿ. ಬಣ್ಣ ಬಣ್ಣದ ಅರಿವಿ ಹಾಕೊಂಡು ಬಣ್ಣ ಬಣ್ಣದ ಮಾತು ಮಾತಾಡೋ ಬಣ್ಣ ಬಣ್ಣದ ಈ ಜಗತ್ತಿನ ಊರಾಗ ಬ್ಯಾರೇನ ಕಡಿಸಿಕೊಂಡ್ರು ಸುಡಿಸಿಕೊಂಡ್ರು ಮತ್ತು ಬೆರಳದ ನೆರಳು ಕೊಡೋ ಈ ಕಾಡಿನೊಳಗ ಬ್ಯಾರೇನ ಅನ್ಸುತ್ತ. ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀರಾ? ಬರ್ರಿ ಮಿತ್ರ, ಹ್ಞೂ ಬರ್ರಿ. ನಮ್ಮ ಯಜಮಾನ್ ಕರ್ಕೊಂಡು ಹೋಗ ನಡೆಯಪ್ಪ. ನನ್ನ ಕರ್ಕೊಂಡು ಹೋಗೋ ಆಸೆ ಇವನಿಗಿಲ್ಲ ಅಂತ ಕಾಣುತ್ತೆ. ಹ್ಞೂ ನಡೆಯಪ್ಪ, ಹೋಗ್ತಾ ಹೋಗ. ನೀವು ಹೋಗ್ರಿ,
ಹೆಂಗ್ ಬರ್ತೀನಿ ಬರ್ತೀನಿ. ನಿಮ್ಮನ್ನ ಕಾಪಾಡ್ದವ ನಾನಲ್ಲ, ಮ್ಯಾಗದಾನ. ಈಗಲಾದ್ರೂ ತಿಳಿತಲ್ಲ, ಯಾರಿಗೂ ಭೇದ ಭಾವ ಮಾಡಬಾರ್ದು ಅಂತ. ಅದನ್ನ ತಿಳಿಸ್ಕೊಟ್ ಪುಣ್ಯಾತ್ಮನಿ. ನೋಡು, ಇವನಾರವ ಎಂತ ಎನಿಸದಿರಯ್ಯ. ಇವ ನಮ್ಮವ ಎಂದ್ ಜನಿಸಯ್ಯ ಅಂತ ಹೇಳಿದ. ಆ ಪುಣ್ಯ ಪುರುಷನ ದರ್ಶನ ಮಾಡ್ಕೊಂಡು ಬರೋಣ. ನಡ್ರಿ 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 ನಡ್ರಿ. ನಾ ಬಂದಿನಿ. ಬಾಳು ಬಂಜಾರಕ್ಕೈತಿ. ರಾಮ ಅವಧೂತರು, ನಾ ಯಾರು ಅಂತ ತಿಳಿದಿರ್ಬೇಕಲ್ಲ ನಿಮಗ. ನಿನ್ನ ಗುರುತಿಸೋದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ, ಆದ್ರೆ ನನಗೆ ತಿಳ್ಲಾಕತ್ತೈತಿ. ಗೊತ್ತೈತಿ, ಪೂರಾ ತಿಳ್ಬೇಕಂತ ನನಗೆ ಗೊತ್ತೈತಿ. ಆದ್ರೆ ನಿನ್ನ ಬಾಯಿಂದ ಕೇಳಬೇಕದು ಹಂಬಲ ನನಗೆ. ಹಂಬಲ ಅಲ್ಲ ಇದು, ಹಂಬಲ ಅಲ್ಲ, ಪರೀಕ್ಷಾ ಅದ, ಪರೀಕ್ಷಾ. ಹುಟ್ಟಿದ ಜಡಿ ತೆಗೆಸುವಾಗಲೇ ಪವಾಡ ಮಾಡಿ ಪವಾಡ ಪುರುಷನು. ಶ್ರೀಶೈಲಕ್ಕೆ ಬರ್ತೀನಿ ಅಂತ ಹೇಳಿ ನಿಡುಗುಂದಿಯೊಳಗೆ ಇದ್ದು ಶ್ರೀಶೈಲದ ಪ್ರತ್ಯಕ್ಷ ಪವಾಡ ಪುರುಷ ನೀನು. ಒಂದ ಎರಡ ನೀವು ಮಾಡಿದ ಪವಾಡ. ಸಾಕು 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 ಸಾಕು, ಕೈ ಬಿಟ್ಬಿಟ್ರೆ ಹಿಂದಾಗಿದ್ದು ಮುಂದಾಗೋದು ಎಲ್ಲ ಹೇಳ್ತೀನಿ. ಆದರೂ ನಾನು ನಿನ್ನಷ್ಟು ದೊಡ್ಡವನ್ ನೋಡಿ. ಇಲ್ಲೇ ಯಾರು ಯಾರು ದೊಡ್ಡವರಲ್ಲ. ಅಥವಾ ನನಗೆ ವಿಶ್ರಾಂತಿ ಮಾಡ್ಬೇಕನ್ನೋ ಆಸೆ ಆಗಿತ್ತು ನೋಡ. ಅದಕ್ಕಲ್ಲೇನೆ ನೀನು ಈಗ ಕ್ಷೇತ್ರಕ್ಕೆ ಬಂದಿದ್ದೆ. ನಡಿ ಹೋಗೋಣ. ಓಹೋ, ರಾಮ ಅವಧೂತರು ಬರ್ರಿ ಬರ್ರಿ. ಇವ್ರ್ಯಾರು? ಇವ್ರ್ಯಾರ? ನೀನ್ ಯಾರಂತ ನೀನ ಹೇಳ್ತೇನ? ನಾ ಯಾರು? ಅವನು ಯಾರು? ಇನ್ನೊಬ್ಬ
ಅದೆಲ್ಲ ಯಾಕೆ ಬೇಕು ಸಂಜೀವಿ? ಯಾಕೆ ಆಗಿ ಮುಂದೇನಾಗುತ್ತೋ ಅಲ್ಲ ಅವಂಗ ಗೊತ್ತು. ಅದು ನಮ್ಗೆ ತಿಳಿದೇ ಬೇಡ ನಂಗಾತು. ಬರ್ರಿ ಬರ್ರಿ ಕುಂದೂರಿ. ಏ ನಾವು ಸಿದ್ಧಪತ್ರಿ ಹೇಳಬೇಕಾಗಿತ್ತು. ಇಲ್ಲ ಇಲ್ಲ ಎಲ್ಲ ಖಾಲಿ ಆಗೈತಿ. ಏ ಖಾಲಿ ಆಗೈತಿ? ನನ್ನೇನು ಕೇಳ್ತಿ? ನೀನೇನು ತೋರಿಸ್ಬೇಕು ಅನ್ಕೊಂಡಿ? ನೀನು ದಿನ ಇಡು ಜಗದಾಗ ಸಿದ್ಧಪತ್ರಿ ಚಿಲಿಮೆ ಐತಿ. ಖಾಲಿ ಮಾಡಿ ಕುಂತಿಲ್ಲ ಇಲ್ಲಿ. ಹೋಗಿ ನೋಡ್ಯಾರ ಬಾ. ಹೌದಾ? ಹಂಗ ನೋಡೇ ಬಿಡ್ತೀನಿ ತಡಿ. ಹೇಳ್ದ ಹೋಗಿ. ಬಂತು ಅಂತ ಕೇಳಬೇಡ, ಬರ್ಬೇಕಾಗಿತ್ತು. ಬಂತು ಹೇಳ್ಬೇಕಾಗಿತ್ತು. ಹೇಳ್ದನು ಸಿದ್ಧ ಮಾಡ, ಸಿದ್ಧ ಮಾಡ, ಸಿದ್ಧ ಮಾಡ. ಬೆಂಕಿ ಹತ್ತಾಕ ಚಕಮಕ್ಕಿ ಹಣ್ಣು ಬೇಕ? ಚಕಮಕ್ಕಿ ಹಳ್ಳಿಲ್ಲಾರ್ದ ಪತ್ರ ಜಗತ್ತೆ ಜಲ್ದಿ ತಿಳಿಯದಲ್ಲ. ಹೌದಪ್ಪ, ಏನಂತ ಚೂರನ್ ಮಂದಿ ಏನಂತ ಹೇಳು ನನ್ನಪ್ಪ. ಕೆಲವು ಮಂದಿ ಚಲೋ ಮಾತಾಡ್ತಾರ, ಇನ್ನು ಕೆಲವು ಮಂದಿ ಬಹಳ ಹೇಳ್ಸಿ ಮಾತಾಡ್ತಾರ. ಅದು ಹಂಗ. ಅವರು ಇವತ್ತ ನನ್ನ ಪರೀಕ್ಷೆ ಮಾಡ್ತಾರೆ, ನಾನು ಇವತ್ತು ಅವ್ರನ್ನ ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಅದ ಹೆಂಗೋ ನನ್ನಪ್ಪ ಅಂದ್ರ ಕೇಳಪ್ಪ, ಹೋಗಿ ನೋಡಿದ್ರ ಏನೈತಿ? ಯಪ್ಪ ಮಾಂಸ. ಹ್ಞೂ
ಯಪ್ಪ ತಿಂದಿ ಯಪ್ಪ ಇದೆಲ್ಲ ಯಾಕಪ್ಪ ಗುಡಿ ಒಳಗ ಅದನ್ನ ತಗೊಂಡೋಗಿ ಒಳಗಿಡು ಆಯ್ತಪ್ಪ ನಿನ್ನ ಅಪ್ಪನಿ ಮತ್ತೆ ಜೋಡಾಗೆ ಇಲ್ಲ ಏ ಪಕೀರಪ್ಪ ನಿನಗರ ತಿಳಿತಿದ್ದಿಲ್ಲ ಇವ ಬಂದ್ರ ಕೆಲಸ ಬಗ್ಗಿಸಿ ಬಿಟ್ಟು ಬರೀ ಇವನಿಂದ ಅಡ್ಡಾಡ್ತೀಯಲ್ಲ ಏನ್ ಮಾಡ್ಲಿ ಪೂಜಾರಪ್ಪ ನನಗದು ಚಟನ ಬಿದ್ದೈತಿ ಹಾಳಾಗ ಹೋಗ್ತೀರಿ ಯಾಕ ನಗತಿ ತೂ ಹಾ ಏನಾದ್ ಪೂಜಾರಪ್ಪ ಏನಾದಂತ ಕೇಳ್ತಿ ದೇವ್ರ ಮುಂದೆ ಮಾಂಸ ಚಿನ್ನಿ ಇಟ್ಟು ಮೋದ್ರು ನೋಡಕತ್ತೀರಿ ಯಾರು ಇಟ್ಟಿದ್ದು ಇದ್ರ ನಾನ ಇಟ್ಟೀನಿ ಆ ಮತ್ತೆ ನಾನ ಇಟ್ಟಿನಿ ಅಂತ ಹೇಳ್ತಿ ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ ಇವತ್ತ ಅದಕ್ಕೆ ನಾ ಕುಂತೀನಿ ಕುಂದೂರು ಇಲ್ಲೇ ಕುಂದೂರು ಗಟ್ಟೋಳು ಆಗಿದ್ರಿ ಇಲ್ಲೇ ಕುಂದೂರ್ನಿ ಬಗೀರಪ್ಪ ಪೂಜಾರ ಕೇಳಿದ್ದು ಕರೆಯೇನೋ ಅವನ್ ಯಾಕೆ ಕೇಳ್ತಿರು ನನ್ ಕೇಳ್ರಿ ಒಳಗ ಮಾಂಸ ಸಿಂಧಿ ಇದ್ದಿದ್ದು ಸುಳ್ಳ ಕಡವ ಯಾರು ಹೇಳ್ತಾರ ಅದು ಮಾಂಸ ಸಿಂಧಿ ಅಂತ ಬಗೀರಪ್ಪ ಆಯ್ತಪ್ಪ ಮೋಸ ಹೌದ್ರಿ ಹೋಪ ಇದು ಯಾಕೆ ಹೊಡೆದ ಪಾಪ ಕಟ್ಕೊಳ್ತಿರೋ ಇದು ಮೌಸನ ಮತ್ತೇನದು ಮಾಂಸ ಅಲ್ರು ಖರ್ಜೂರ ಖರ್ಜೂರ ಏನು ಸಿಂಧ್ಯ ಏ ಬಾಯ್ ನೋಡು ಸಿಂಧ್ಯಲ್ಲ ಪೋ ಹಾಲಿದು ಹಾಲು ಹಾಲಿದು ಸಿಂಧ್ಯಲ್ಲ ಪೋ ಇದು ಹಾಲಿದು ತೆಪ್ಪ ತೆಪ್ಪ ದೊಡ್ಡ ಒಂದೂ ಪಾವಡಗಳ ಸುರಿಮಳೆ ನಡೆದ ತಂದಂಗಾತ್ ಆಗೋಬೇಕ ನಡೆಯೋದೆಲ್ಲ ನಡೆಯಬೇಕ ಯಾಕಂತ ಕೇಳ ನಾ ಕೇಳಂಗಿಲ್ಲ ಯಾಕಂತ ಕೇಳಿದ್ರ ಕೇಳ್ಬಿಡಂತಿ ಕೇಳಿದ್ರ ಯಾಕೆ ಕೇಳಿಲ್ಲ ಅಂತಿ ವಿಚಿತ್ರ ಆಟ ಐತಿ ನಿಂದು ತೆಲುಗು ಹಂಗ ಅನ್ಸಕ್ಕೆ ಬಿಡ ಏ ಬಳಬಟ್ಟಿ ರಾತ್ರ ಬರಾಕತ್ತಾನ ನೀ ಇಲ್ಲಿ ಬಂದದ್ದು ಅವಗೂ ಗೊತ್ತಾಗೈತೆ ಇಲ್ಲ ಓ ಅವ ಇಲ್ಲಿಗೆ ಬರ್ತಾನ ಅನ್ನೋದು ಊರಿಗೆ ಮೊದಲ ಗೊತ್ತಾಗೈತೆ ಶರಣಪ್ಪ ಭಾರತಪ್ಪ ಎಲ್ಲರೂ ಇಲ್ಲೇ ಕುಡಿರಲ್ಲ ತಂದೆ ನೀ ಬರ್ತೀಯ ಅಂತ ಗೊತ್ತಿತ್ತ ಅದಕ್ಕೆ ಎಲ್ಲರೂ ಕುಡಿರು ನಿನಗೆ ಗೊತ್ತಾಗಲಾರ್ದು ಯಾವ್ದೈತಿ ತಂದೆ ಇವತ್ತ ಪ್ರಸಾದ ಸಿಗತ್ತಂದಂಗಾತು ಪ್ರಸಾದ ಕೇಳ್ಕೊಂತೈತೆ ರಾಜಪ್ಪ ಯಾವ್ದು ಜೀವ ತನಕ ಪ್ರಸಾದ ಆನಂದ
ಮನಸ್ಸು ಶಾಂತಿಯಾಗಿರ್ಬೇಕಲ್ಲ. ಅದು ನೀನು ನೋಡಿದ ಕೂಡ ಆಗೈತೆ ಓ ತಂದೆ. ಆದರೂ ಮನಸ್ಸಿನಾಗ ಒಂದು ಚಿಂತೆ ಕಾಡಕತ್ತೆ. ಅದನ್ನ ಯಾಕೆ ಬಾಯಿ ಬಿಟ್ಟು ಹೇಳುವಲ್ಲಿ? ನಾ ಯಾಕೆ ಹೇಳು ಓ ತಂದೆ, ಎಲ್ಲ ನಿನಗ ತಿಳಿದೈತಿ. ಪಪ್ಪ, ಈ ದೇಹ ಅನ್ನೋದು ಮಾಯದಿಂದ ತಯಾರಾದ ಮಣ್ಣಿನ ಕೂಡ ಯಾವಾಗ ಒಡಿತೈತೋ ಯಾರಿಗೆ ಗೊತ್ತು? ಇವತ್ತು ನನ್ನ ಮನಸ್ಸಿನ ಹೊತ್ತ ಪ್ರಶ್ನೆಗೆ ಉತ್ತರ ಸಿಕ್ತು. ಇವತ್ತಿನಿಂದ ಈ ಬೆಳವಟ್ಟಿ ರಾತಪ್ಪ ನಿನ್ನ ಪಾದದಡಿಯ ದಾಸಾನು ದಾಸ. ರಾತಪ್ಪ ಯಪ್ಪ, ಆದದ್ದೆಲ್ಲ ಒಳ್ಳೇದು ಅನ್ನೋ ಅಭಿಪ್ರಾಯ ನಮ್ದಿದ್ರ ಕೆಟ್ಟದ್ದನ್ನೋದು ಈ ಜಗತ್ತಿನೊಳಗೆ ಯಾವುದು ಇಲ್ಲ. ಹಂಗಾರ ನಾನು ಯಾಕೆ ಚಿಂತೆ ಮಾಡಲಪ್ಪ? ಇವತ್ತಿನಿಂದ ಆ ಚಿಂತೆ ಈ ಬಿಟ್ಟೆ. ನನಗೆ ಕೆಲಸ ಕಾಪಿ ಬಂತಲ್ಲ. ಮಕ್ಕಳ ಮಾತು ಕೇಳಿ ಅಪ್ಪ, ಹೇಳ್ತಾರ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರ, ದೊಡ್ಡ ಹೆಸರು ಗಳಿಸ್ತಾರ. ಯಾಕೆ ಮುಗ್ತು ಮೈಲಂಟಿ? ದರ್ಗಾಕ್ಕೆ ಹೋಗಿದ್ದೆ ಮಲ್ಲಣ್ಣ ಬಾಯ್. ಏನು ಯಾಕೆ ಹೊಂಟಿದ್ದು? ಇಲ್ಲಿ ಪವಾಡ್ ಮುತ್ಯಮ್ಮನ ದರ್ಶನ ಮಾಡಕ್ ಹೊಂಟಿನಿ. ಹೌದಾ ಮಲ್ಲಣ್ಣ ಬಾಯ್? ಆ ಪವಾಡದ ಮುತ್ಯ ಮಾಯಾ ಮಂತ್ರ ಮಾಡ್ತಾನಂತೆ. ಹೌದಾ? ಯಾರೆಲ್ಲ ಮಾಯಾ ಮಂತ್ರ ಮಾಡ್ತಾನೆ? ನಾವು ಮಾಡಿದ್ರೆ ಪವಾಡ, ಅದಕ್ಕೊಂದು ಪವಾಡ್ ಮುತ್ಯ ಅಂತ. ಹೌದಾ ಮಲ್ಲಣ್ಣ ಬಾಯ್? ನಡಿ, ನಾನು ಆ ಪವಾಡದ ಮುತ್ಯನ ದರ್ಶನ ಮಾಡ್ತೀನಿ. ಬಂದ್ರು ಮತ್ತು ಬಸ್ರು ಕೊಡಕ್ಕೆ ಹೋಗ್ಬೇಕನ್ನೋ ಆಸೆ ಆಗುತ್ತೆ. ಅದಕ್ಕಯ್ಯಪ್ಪ ನೀ ಖಾಯಂ ಅಲ್ಲೇ ಇದ್ದು ಬಿಡಲ್ಲ. ಹೌದು ತಂದೆ, ನೀ ನಮ್ಮ ಊರಾಗ ಇರ್ಬೇಕಂತೇಳಿ ನಮ್ಮ ಇಚ್ಛೆ ಆಯ್ತು. ಕೇಳಪ್ಪ, ನಿನ್ನ ಇಚ್ಛೆ ನನ್ನ ಇಚ್ಛೆ ಇದ್ರ ನ್ಯಾಯಗಿನವು ಇಚ್ಛೆ ಆಗಿರ್ಬೇಕಲ್ಲ. ನ್ಯಾಯಗಿನವು ಇಚ್ಛೆ ನನಗಾದ್ರೆ ನಾ ಬಸ್ರು ಕೊಡ್ದಾಗ ಇರ್ತೀನಿ. ಅದ್ದಿದ್ದೆಯಪ್ಪ. ಬಾ ಮಲ್ಲಣ್ಣ. ಮಲ್ಲಣ್ಣ ಮತ್ತು ಮಲ್ಲ ಮುತ್ಯ, ನಮ್ದು ಕೇಸರು ನಿಮ್ಮಕ್ಕೆ ಹೆಂಗೆ ಗೊತ್ತು? ಈ ಮುತ್ಯ ಗೊತ್ತಾಗ್ಲಾರ್ದಕ್ಕೆ ಯಾವಾಗೈತು ಮಕ್ತುಮ್ಮ? ಮತ್ತಿ ಹಾಲು ಹಚ್ಚಿತ್ತಲ್ಲ ಮತ್ತು ಮಾ ಮುತ್ಯ. ಏನ್ ತಂಗಿಯ ಇದ್ರಾಗ ಮಾಂಸದ ಅಡಿಗೆ ಐತಿ ಮುತ್ಯ? ಅಚ್ಚ ಅತ್ತಾಗ ತಿಂದು ಬಿಡುದು ಆಯ್ತಪ್ಪ. ಮತ್ತಮ್ಮ ಮುತ್ಯ ತಾಯಿಲ್ಲ ಇದರಲ್ಲಿ ಮಾಂಸದ್ದು ಅಡಿಗೆ ಇತ್ತು, ಅದ್ದಿದ್ದು ಹಣ್ಣಿದ ಹಂಗಾಯ್ತು. ಆಗ್ಬೇಕಾಗಿತ್ತು ಯಾವ್ಯಾವ ಹೊತ್ತಿನಾಗಿ ಏನೇನು ಆಗಬೇಕಾಗಿತ್ತು ಗೊತ್ತು. ಆದ್ರೆ ಎಲ್ಲ ಒಂದ ಅಂತ ತಿಳ್ಕೊಳ್ಳೋದು ಪವಾಡ ಪತಾಕಿ ದೋಸ್ತರ ಹೋದ್ದೇನ್, ಪವಾಡ ಪತಾಕಿ ದೋಸ್ತರ ಹೋದ್ದೇನ್. ಕಟಪ್ಪ ಯಪ್ಪ ಬಗ್ಗೆ
ಹೇಳಿದ್ರಪ್ಪ. ಏ ನಿಮಗೂ ಹೇಳ್ತೀನಿ ಕೇಳ್ರಿ. ಹೇಳು. ಇಟ್ಟಿಗೆಗೆ ಹೋಗಿ ದರಗಕ್ಕೆ ಭೇಟಿ ಕೊಟ್ಟು ಮುಂದ ಹೋಗೋ ನಡ್ರಿ. ಯಪ್ಪ ಸ್ವಲ್ಪ ನಿಂದ್ರು. ಇವತ್ತು ಯಾಕೋ ಒಂದು ಅನುಮಾನ ಬರಾಕತ್ತ ನನಗೆ. ಅನುಮಾನ ಯಾಕೆ ಬರ್ತೀನಿ? ಗೊತ್ತಿಲ್ಲಪ್ಪ. ಆದ್ರೆ ಕೋಟೆಯೊಳ ಗ್ರಾಮದ ಶಿವಚನಾಮಣ್ಯಾಗ ಸಾಕಷ್ಟು ಚರ್ಚೆ ಆಗಿತ್ತು, ಪ್ರಸಾದನೂ ಸಿಕ್ಕಿತ್ತು. ಆದರೂ ಮುಕ್ತಂಕಾರ ಗವಿಗೆ ಹೋಗಬೇಕು ಅಂತ ಯಾಕೆ ಹಠ ಹಿಡ್ದಿ? ಅಪ್ಪ ಇದಕ್ಕೆ ಉತ್ತರ ಹೇಳೋದು ಬ್ಯಾಡ ಅನ್ಸುತ್ತೆ. ಹೆಂಗೋ ಸೈನಿಕ ಬಂದಿದೆ, ಆ ಗವಿಯಾಗ ನಿನಗೆ ಉತ್ತರ ಸಿಗುತ್ತ? ಬಾ ಹೋಗೋಣ. ಪ್ರಶಾಂತವಾದ ವಾತಾವರಣ, ಅದಕ್ಕೆ ಇಲ್ಲಿ ನೆಲೆಸಿದಿ. ನಿನ್ನ ದರ್ಶನಕ್ಕೆ ನಾ ಬಂದಿನಿ. ಆಯ್ತಲ್ಲ, ನಾಗರಾಜನ ಮೂರ್ತಿಯ ದಿವ್ಯ ದರ್ಶನವೇ ಆಯ್ತು. ಆ ದರ್ಶನ ಬೇಕಾಗಿಲ್ಲ. ಅಂದ್ರ ಪ್ರತ್ಯಕ್ಷ ದರ್ಶನ ಬೇಕಾಗೈತಿ. ಇದೆಲ್ಲ ನಾ ಬಂದೀನಿ. ಇಂದು ನಿನಗೆ ಹಾಲು ಕುಡಿಸ್ಬೇಕಂತ ಬಂದೀನಿ. ಕುಡಿತಿ ಅಲ್ಲ? ಯಾಕ ಪರೀಕ್ಷೆ ಮಾಡ್ತೀಯ? ಹಾಲು ಕುಡಿಸ್ಬೇಕಂತ ಹದ ಹಿಡಿದು ಬಂದೀನಿ. ಅದಕ್ಕ ನಾಯಕ ಬೇಡ ಅಲ್ಲಿ. ಕುಡಿ. ಪ್ರಸಾದ ಆಯ್ತಲ್ಲ. ಹ್ಞೂ ನಡಿ ನಡಿ ಹೋಗೋಣ. ಚಿಂತಿ ದೂರ ಆಗುತ್ತೆ. ಮನೆಯನ್ನು ಮಂದಿಯೆಲ್ಲ ಶ್ರೀಮಂತಿಕೆಯಿಂದ ಮೇರಿತಾರ. ಸರಿ ಕೊಡ್ತೀನಿ.
ರಾಮ ಅವಧೂತರು ಬರಕ್ ಒಂದಪ್ಪ ಅವರು ಧ್ಯಾನ ಮಾಡಕ್ ಹೋಗ್ಯಾರ. ಧ್ಯಾನ ಮಾಡಕ? ಧ್ಯಾನ ಮಾಡ್ತಾರೆ ಯಪ್ಪ. ಊರಾಗ ಮಾರಿದಾನ ಬಂದು ಊರ್ ತುಂಬ ಮಂದಿ ಸಹಾಯ ಕತ್ತೆವು ಯಪ್ಪ. ನಮ್ಮನ್ನು ಕಾಪಾಡ್ಬೇಕ ಯಪ್ಪ. ಯಾಕ್ರಿ ಸರ್, ಯಾಕ್ರಿ ಹಿಂಗ್ ಮಾತಾಡಕತ್ತೀರಿ ಯಪ್ಪ? ಸುತ್ತ ನಾಲ್ಕಿಪ್ಪತ್ತು ಹಳ್ಳಿಯಾಗ ಮಾರಿ ಬ್ಯಾನ್ ಹಬ್ಬಿ ಅಲ್ಲಿರೋ ಸಣ್ಣ ಕೂಸು ಕುನ್ನಿ ದೊಡ್ಡವರು ಸಣ್ಣವ್ರು ಎಲ್ಲರೂ ಸತ್ತಾರಪ್ಪ. ನಮ್ಮೂರಿಗೆ ಆ ಬ್ಯಾನ್ ಬಿದ್ರೆ ನಮ್ಮೂರಾಗಿರೋ ಕೂಸು ಕುನ್ನಿ ಕಟ್ಕೊಂಡು ನಾವು ಭಯ ನೋಡಿದ್ರೆ ಹೆಂಗಪ್ಪ? ನಾವು ಭಯ ನೋಡಿದ್ರೆ ಸಂಸ್ಕೃತಿನ ಮೈ ಮಟ್ಟದಕ್ಕ ಸುತ್ತಲೂ ಊರಾಗ ಎಂತಿಂತ ಅನಾಹುತ ನಡೆದವು. ಆ ಮಾರಿ ಎಲ್ಲಿ ಅದಾಳು ನೋಡಾಕ. ನಾನಂತೂ ನಿನ್ನ ಹೆಸರಿಗೆ ಬಲಿ ಆಗಕ್ಕ ಹೆಚ್ಚಿನ ಮರಿ ಸಹಿತ ಬಿಡಂಗಿಲ್ಲ. ಹಂಗಾರ ನಾನು ನಿನ್ನ ಮೊದಲು ನುಂಗ್ತೀನಿ. ನೀನು ನನ್ನ ನುಂಗ್ತೀಯ? ಏ, ನಾನು ಇಚ್ಛಾಮರಣಿ. ಇಲ್ಲಿ ಬ್ಯಾಸರಾದ್ರ ಅಲ್ಲಿಗೆ ಹೋಗೋ ಮಾರ್ಗ ನನಗೆ ಗೊತ್ತೈತಿ. ಹಂಗಾರ ನೋಡೇ ಬಿಡ್ತೀನಿ. ಒಳಗೆ ಬರ್ತೀಯ? ಬಸವ ಬಿಟ್ಬಿಡು ಬಸವ, ನಾವು ಹೊರಟಕ್ಕೀನಿ ಬಿಟ್ಬಿಡು ಬಸವ. ಮಾತು ಕೊಡು, ಮತ್ತೆ ಕಾಡೋದಿಲ್ಲಂತ ಕೊಡ್ತೀನಿ.
ಮಾತು ಕೊಡ್ತೀನಿ. ಇನ್ನೆಂದೂ ನಾ ಕಾಡೋದಿಲ್ಲ, ನಿನ್ನ ನಂಬಿದ ಭಕ್ತರಿಗೆ ನಾನು ಎಂದು ಕಾಡೋದಿಲ್ಲ. ಬಿಟ್ಬಿಡು ಬಸವ, ನಾವು ಹೊರಟೋಗ್ತೀನಿ. ಆ ತಂಜೋರೆ ಮತ್ತೆ ಮಕ್ಕ ತೋರಿಸ್ಬೇಡ. ಯಾತಂದೆ ಈ ನಿಡುಗುಂದಿ ಹೆಂಗ್ ಮರಳಿ ಮುಚ್ಚಂಡಿ ಮಲ್ಲಪ್ಪ? ನಿನ್ನ ಕೀರ್ತಿ ದೇಶ ತುಂಬಾ ಹರಡಿದ್ ಕೇಳಿ ಊರ್ ಜನನ ಹರಿಸಿದ್ರಾಗಿರ್ತಂದೆ. ಹ್ಮ್, ಅವಾಗ ಅವಾಗ ಬರ್ತಿರ್ತಾರೆ. ನನಗ ಬರಕ್ ಆಗ್ಲಿಲ್ಲ, ಕ್ಷಮೆ ಮಾಡಪ್ಪ. ಅದಕ್ಕೆ ನಾ ಬಂದೀನಿ. ಮಲ್ಲಪ್ಪ ಏನ್ ಹೂಗಾರ ಕಾಲಿಯಾರ ವೀರಪ್ಪ ತಾವತಿ ಮಲ್ಲಪ್ಪ ಈ ಎಲ್ಲಾ ಗೆಳೆಯರನ್ನು ಕರ್ಕೊಂಡು ಗುಡಿ ಹೋಗಿ ಅಲ್ಲೇ ಭೇಟಿ ಆಗ್ತೀನಿ. ಯಾಕಪ್ಪ? ಅಪ್ಪ ಅವಾಗ ಭೇಟಿ ಆಗುದಿಲ್ಲ ಆಯಪ್ಪ. ಭೇಟಿ ಆಗ್ತಿದ್ದೆ ಅವ್ರ ಮನಸ್ಸಿಗೆ ನೋವು ಮಾಡ್ಕೊಳ್ತೀವಿ. ಹೂನಪ್ಪ, ಆದ್ರೆ ಹಿಂಗ ಭೇಟಿ ಆಗಂಗಿಲ್ಲ. ಮತ್ತೆ ಹೆಂಗ್ ಭೇಟಿ ಹಾಕಿಯಪ್ಪ? ಮುಂದ ನಿನಗ ಗೊತ್ತಾಕೈತಿ. ಹ್ಮ್, ನಡಿ ಹೋಗಿ ನಡಿ ಹೋಗಿ. ಆಯ್ತಪ್ಪ ಬಾಯ್. ಅಂತೂ ಹುಟ್ಟೂರಾಗ ಎಲ್ಲಾರ್ಗೂ ಭೇಟಿ ಕೊಟ್ಟು ಬಂದಿ ಅನ್ನಂಗಾತ. ನೀ ಅಪ್ಲ ಹೋಗಿ ಇಪ್ಲಾಗ ಬಳಬಟ್ರ ಆತಪ್ಪ. ಗೊತ್ತೈತ್ ನನಗ, ಅವಂಗೊಂದು ಮಾತು ಹೇಳಿದ್ದೆ ಅದು ಅವನು ಕೂಡ ಹೋತ. ಅಲ್ಲ ಇತ್ತಿತ್ತಲಾಗ ರಾಮಾವದೂತ್ರ ಕಾಣವಲ್ರಲ್ಲ, ಎತ್ತ ಹೋದ್ರು ಬಹಳ ದೂರ ಹೋಗ್ಯಾನ. ಅಂದ್ರ ತನ್ನ ಸಂಚಾರದತ್ತ ಸಾಗ್ಯಾನ. ಭಾಳ ಆಯಾಸ ಆಗೈತಿ. ನಿಮಗೆ ಆಯಾಸ ಆಯ್ತಂದ್ರ ನಾವು ನಂಬಕಲ್ಲ. ಮಾತಿನ ದಾಟಿನ ಬ್ಯಾರೆ ಅನ್ಸಾಕತ್ತೈತಿ. ಅದು ಹೇಳಕ್ ಬರುದಿಲ್ಲ, ಆದ್ರೆ ಎಲ್ಲಾರಿಗೂ ಗೊತ್ತಾಗಬೇಕಾಗೈತಿ. ಪಕ್ಕೀರಪ್ಪ ಯಾಕ ನಾಡಿ ನೋಡಿದ್ರ ಜೀವ ಹೋಗಿ ಮೂರ್ ದಿನ ಆಗೈತಿ, ಉಸಿರಾಟ ಹಂಗೈತಿ. ಪಕ್ಕೀರಪ್ಪ ಅವ್ರು ಹೇಳೋದು ಕರಿ ನಾಡಗೌಡ್ರ, ನಿಮ್ಮ ನಾಡಿ ವೈದ್ಯರ ಪ್ರಭಾವ ನಾಡು ತುಂಬೆಲ್ಲ ಹರಡ್ಲಿ. ಪಕ್ಕೀರಪ್ಪ ಚಿಂತೆ ಮಾಡಬೇಡ, ಸಂತೆ ಮುಗಿದೈತಿ. ಭಾಳ ಮಂದಿಗೆ ಹೇಳಿ ಬಂದೀನಿ, ಮಿಕ್ಕಿದವರಿಗೆ ನೀರು ಚಿಂತೆ ಮಾಡಬೇಡ. ಜಾತ್ರೆ ಅಕ್ಕವು ದೊಡ್ಡ ದೊಡ್ಡ ಜಾತ್ರೆ ಅಕ್ಕವ. ಪಕ್ಕೀರಪ್ಪ ಕಳ್ಕೊಂಡ್ರು ಕಳ್ಕೊಂಡ್ರು.
ಅಪ್ಪ, ಇದೇನು ತಂದೆ ನಿನ್ನ ಆಟ? ನಾವು ಕೇಳಿ ಸುದ್ದಿ ಕರೆ ಅಂತ ನಂಬೋನ ಇಲ್ಲ ನೀ ಎದುರಿಗೆ ಬಂದಿದ್ದು ಕರೆ ಅಂತ ನಂಬೋನ? ಎರಡೂ ನಂಬ್ರಿ, ಆದ್ರೆ ಅಳಬ್ಯಾಡ್ರಿ. ಸಂತಿ ಮುಗಿಸಿ ಹೊಂತೀನಿ, ನೀವು ನಾ ಭೇಟಿ ಆಗ್ಬೇಕಾಗಿತ್ತು. ಭೇಟಿಯಾಗಿ ನೋಡವ್ರಿ, ಜಾತ್ರಿ ಜಾತ್ರೆ ನಡೆದೈತಲ್ಲಿ. ವ್ಯಾಪಾರ ಇಲ್ಲಾರ್ದಲ್ಲಿ ಕುತ್ಕೊಂಡು ಏನ್ ಮಾಡ್ತೀವೋ? ಬಸರು ಕೊಡಕ್ ಹೋಗು, ಜಾತ್ರೆ ನಡೆದೈತಿ ಜಾತ್ರಿ. ತಂದೆ ತಾಯಿಗೆ ಭಕ್ತಿ ಕೊಟ್ಟನವ ನಮ್ಮ ಪವಾರ್ ಮುಖ್ಯ. ಭಕ್ತರು ಭಕ್ತಿಯಿಂದ ಬೇಡಿಕೊಂಡಾಗ ಅವರ ಕಷ್ಟ ಪರಿಹಾರ ಮಾಡ್ತಾನ ಪವಾರ್ ಪ್ರದೇಶ. ಅದಕ್ಕಂತ ನಾವಂಗ ಎಲ್ಲರೂ ಪವಾರ ಮುಖ್ಯ ಪವಾರ ಮುಖ್ಯ ಅಂತ ಕರೀತಾರ. ಕೇಳಿದ್ರೆ ಅಲ್ಲ ಕಠಿಣ ಹಂಗೈತಿ. ಅಮ್ಮ ಇದು ಭಾಳ ಚೆನ್ನಾಗಿತ್ತು, ಇನ್ನೊಂದು ಕೇಳಬೇಕನ್ಸುತ್ತ. ಅಮ್ಮ ನಮಗೂ ಹೋಗಿ ಬರ್ಬೇಕನ್ಸುತ್ತ. ಹೌದಾ? ಆಯ್ತವ್ವ, ಈಗ ಬರೋ ಜಾತ್ರೆಗೆ ನಿಮಗೆಲ್ಲ ಕರ್ಕೊಂಡು ಹೋಗಿ ಜಾತ್ರೆಗೆ ತೋರಿಸ್ತೀನಿ.